ವೀಕ್ಷಕರೆ, ಚಾಣಕ್ಯ ನೀತಿಯು ಆಚಾರ್ಯ ಚಾಣಕ್ಯರಿಂದ ರಚಿಸಲಾದ ಒಂದು ನೀತಿ ಗ್ರಂಥವಾಗಿದೆ. ಇದರಲ್ಲಿ ಜೀವನವನ್ನು ಸುಖಮಯವಾಗಿಸಲು ಕೆಲವು ಉಪಯೋಗಕಾರಿ ವಿಷಯಗಳನ್ನು ತಿಳಿಸಿದ್ದಾರೆ. ಇಂಥ ಕೆಲವು ವಿಷಯಗಳನ್ನು ಯಾರೂ ಸಹ ನಿಮಗೆ ಅಷ್ಟು ಸುಲಭವಾಗಿ ಹೇಳೋದಿಲ್ಲ. ಅದಕ್ಕಾಗಿ ಈ ವಿಡಿಯೋವನ್ನು ನೀವು ಕೊನೆಯ ತನಕ ಪೂರ್ತಿಯಾಗಿ ನೋಡಿರಿ. ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಆಚಾರ್ಯ ಚಾಣಕ್ಯರು ತಮ್ಮ ಶಾಸ್ತ್ರದಲ್ಲಿ ಸ್ತ್ರೀಯರ ಬಗ್ಗೆ ಕೆಲವು ಯಾವ ರೀತಿಯ ಕೆಲವು ಗುಪ್ತವಾದ ವಿಷಯಗಳ ಬಗ್ಗೆ ತಿಳಿಸಿದ್ದಾರೆಂದರೆ, ಒಂದು ವೇಳೆ ಇವುಗಳನ್ನು ಯಾರಾದರೂ ಪುರುಷರು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸ್ತ್ರೀಯರಿಂದ ಅವರು ಯಾವತ್ತಿಗೂ ತಮ್ಮ ಜೀವನದಲ್ಲಿ ಮೋಸ ಹೋಗೋದಿಲ್ಲ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಮೂಲಕ ಆ ರಹಸ್ಯಗಳ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮುನ್ನ ಒಂದು ವೇಳೆ ತಾಯಿ ಲಕ್ಷ್ಮೀದೇವಿಯನ್ನು ನಿಮ್ಮ ಮನೆಗೆ ನೀವು ಕರೆ ತರಲು ಇಷ್ಟಪಡೋದಾದರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಾ ಲಕ್ಷ್ಮಿ ಅಂತ ಬರೆಯಿರಿ. ಹಾಗೆ ತಾಯಿ ಲಕ್ಷ್ಮೀದೇವಿಗೆ ಒಂದು ಲೈಕನ್ನು ನೀಡಿರಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ನಂತರ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ನಂಬರ್ 1, ಮೊದಲಿಗೆ ಇರೋದು ಅತ್ಯಧಿಕವಾದ ಸಾಹಸ ಆಗಿದೆ. ಹೌದು ವೀಕ್ಷಕರೇ, ಆಚಾರ್ಯ ಚಾಣಕ್ಯರ ಅನುಸಾರವಾಗಿ ಸ್ತ್ರೀಯರಲ್ಲಿ ಅಂದರೆ ಮಹಿಳೆಯರಲ್ಲಿ ಅತ್ಯಧಿಕವಾಗಿ ಸಾಹಸದ ಗುಣ ಇರುತ್ತೆ. ಈ ಕಾರಣದಿಂದ ಇವರು ಕೆಲವೊಮ್ಮೆ ಯಾವ ರೀತಿಯ ಕಾರ್ಯಗಳನ್ನು ಮಾಡ್ತಾರಂದರೆ, ಇವರ ಈ ತಪ್ಪಿನ ಕಾರಣ ಇವರ ಕುಟುಂಬದವರು ಸಹ ಅನುಭವಿಸಬೇಕಾಗುವ ಸ್ಥಿತಿ ಬಂದಿರುತ್ತೆ. ವೀಕ್ಷಕರೇ, ಆಚಾರ್ಯ ಚಾಣಕ್ಯರು ಈ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಮಹಿಳೆಯರು ಈ ಒಂದು ಕೆಲವು ವಿಷಯಗಳಲ್ಲಿ ನಿರ್ಣಯಗಳನ್ನು ಸರಿಯಾಗಿ ತೆಗೆದುಕೊಳ್ಳಲು ಅವರಿಂದ ಸಾಧ್ಯವಾಗುತ್ತಿರೋದಿಲ್ಲ. ಅದು ಏನಪ್ಪ ಅಂದರೆ, ತಮ್ಮ ಸಾಹಸವನ್ನು ಯಾವ ಸ್ಥಳದಲ್ಲಿ ಯಾವ ರೀತಿ ಯಾವ ಮಟ್ಟಿಗೆ ಯೂಸ್ ಮಾಡಬೇಕನ್ನೋದು ಇವರಿಗೆ ಗೊತ್ತಿರೋದಿಲ್ಲ. ಯಾವಾಗ ಏನೂ ತಿಳಿಯದೆ ಯಾರು ತಮ್ಮ ಸಾಹಸವನ್ನು ಅತ್ಯಧಿಕವಾಗಿ ಪ್ರಯೋಗ ಮಾಡ್ತಾರೋ ಆಗ ಅದು ನಿಜವಾಗಿಯೂ ದುಸ್ಸಾಹಸವಾಗಿ ಬಿಡುತ್ತದೆ. ನಂಬರ್ 2, ಎರಡನೆಯದಾಗಿರುವ ವಿಷಯ ಸುಳ್ಳು ಮಾತನಾಡುವುದಾಗಿದೆ. ಹೌದು ಸ್ನೇಹಿತರೆ, ಆಚಾರ್ಯ ಚಾಣಕ್ಯರು ಈ ರೀತಿ ಹೇಳಿದ್ದಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ಕೆಲವು ಮಹಿಳೆಯರಲ್ಲಿ ಸುಳ್ಳು ಹೇಳುವಂಥ ಅವಗುಣ ಹೆಚ್ಚಾಗಿರುತ್ತೆ. ಇಂಥ ಹುಡುಗಿಯರು ತಮ್ಮ ಮಾತಿನೆಲ್ಲ ನಿಮಗೆ ಸುಳ್ಳು ಹೇಳ್ತಾ ಇರ್ತಾರೆ. ಸಾಮಾನ್ಯವಾಗಿ ಈ ಒಂದು ಅವರ ಅವಗುಣ ಅಂದರೆ ಈ ಒಂದು ಕೆಟ್ಟ ಹವ್ಯಾಸ ಅವರ ತೊಂದರೆಗೆ ಕಾರಣವಾಗಿಬಿಡುತ್ತೆ. ಯಾಕಂದರೆ ಸ್ನೇಹಿತರೆ, ಸುಳ್ಳು ಎಲ್ಲಿಯ ತನಕ ಅಡಗಿರುತ್ತೆ ಹೇಳಿ? ಒಂದಿಲ್ಲ ಒಂದು ದಿನ ಸತ್ಯ ಏನಿದೆ ಅನ್ನೋದು ಆಚೆ ಬಂದೇ ಬರುತ್ತೆ. ಅದಕ್ಕಾಗಿ ಹಿರಿಯರು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೌದು ಅನಿಸಿದ್ರೆ ಎಸ್ ಅಂತ ಕಾಮೆಂಟ್ ಹಾಕಿ. ಯಾವಾಗ ಸತ್ಯ ಏನಿದೆ ಅಂತ ಎಲ್ಲರ ಮುಂದೆ ಬರುತ್ತೋ ಆಗ ತೊಂದರೆಗಳು ಬರಲು ಸ್ಟಾರ್ಟ್ ಆಗುತ್ತೆ. ನಂಬರ್ 3, ಮೂರನೆಯದಾಗಿರೋದು ಚಂಚಲತೆ ಆಗಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಚಂಚಲತೆಯ ಭಾವ ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರಲ್ಲಿ ಕಂಡುಬರುತ್ತದೆ. ಇದೇ ಒಂದು ಕಾರಣದಿಂದ ಅವರು ಹೆಚ್ಚಿನವರೆಗೆ ಒಂದೇ ಟಾಪಿಕ್ ಮೇಲೆ ನಿಂತಿರೋದಿಲ್ಲ. ಹಾಗಾಗಿ ಮಹಿಳೆಯರ ಕೆಲವು ವಿಚಾರಗಳಲ್ಲಿ ಪದೇ ಪದೇ ಸಮಯಕ್ಕೆ ತಕ್ಕಂತೆ ಬದಲಾವಣೆ ನೋಡಲು ಸಿಗುತ್ತಿರುತ್ತದೆ. ಇದೇ ಒಂದು ಕಾರಣದಿಂದ ಹೆಚ್ಚಾಗಿ ಅವರು ಸರಿಯಾದ ಡಿಸಿಷನ್ ತೆಗೆದುಕೊಳ್ಳೋದ್ರಲ್ಲಿ ಫೇಲ್ ಆಗ್ತಾರೆ. ನಂಬರ್ 4, ನಾಲ್ಕನೆಯದಾಗಿರೋ ವಿಷಯ ಮಾಯೆಯನ್ನು ರಚಿಸೋದಾಗಿದೆ. ಹೌದು ಸ್ನೇಹಿತರೆ, ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ವೀಕ್ಷಕರೇ, ಆಚಾರ್ಯ ಚಾಣಕ್ಯರು ಈ ರೀತಿ ಹೇಳಿದ್ದಾರೆ, ಸ್ತ್ರೀಯರು ತಮ್ಮ ಸ್ವಾರ್ಥವನ್ನು ಸತ್ಯ ಮಾಡಲು ಹಲವಾರು ರೀತಿಯಲ್ಲಿ ಮಾಯೆಯನ್ನು ರಚಿಸ್ತಾರೆ. ತಮ್ಮ ಕೆಲಸ ಆಗಬೇಕಂದ್ರೆ ಇನ್ನೊಬ್ಬರ ಬಳಿ ಇವರು ಹಠವನ್ನು ಮಾಡ್ತಾರೆ. ಅವ್ರ ಮೇಲೆ ಸಿಟ್ ಮಾಡ್ಕೊಳ್ತಾರೆ, ನಾಟಕ ಮಾಡೋದಾಗಲಿ, ಅವರ ಮೇಲೆ ಒತ್ತಾಯ ಹೇರೋದಾಗಲಿ, ಈ ರೀತಿಯ ಕೆಲವು ವಿಷಯಗಳೆಲ್ಲ ಒಂದು ರೀತಿಯ ಮಾಯೆ ಆಗಿವೆ. ಹಾಗಾಗಿ ಪುರುಷರು ಈ ಒಂದು ವಿಷಯವನ್ನು ಯಾವತ್ತಿಗೂ ಮರೆಯಕ್ಕೆ ಹೋಗಬಾರ್ದು. ಯಾರು ಇಂಥ ಮಾಯಾಜಾಲದಲ್ಲಿ ಸಿಲುಕಿಕೊಂಡಿರ್ತಾರೋ ಅವರು ವಿನಾಶದತ್ತ ಹೋಗ್ತಾ ಇದ್ದಾರೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ನಂಬರ್ 5, ಹೆದರೋದು. ಸ್ತ್ರೀಯರು ಮೇಲ್ನೋಡಲು ತುಂಬಾ ಸಾಹಸವನ್ನು ತೋರಿಸ್ತಾ ಇರ್ತಾರೆ, ಆದರೆ ನಿಜ ಹೇಳಬೇಕಂದ್ರೆ ಅವರು ಒಳಗಿನಿಂದ ಹೆದರ್ಕೊಂಡಿರ್ತಾರೆ. ಇದೇ ಒಂದು ಕಾರಣದಿಂದ ಅವರ ಹಲವಾರು ಕೆಲಸಗಳು ಅರ್ಧ ದಾರಿಯಲ್ಲಿ ನಿಂತು ಹೋಗಿರುತ್ತವೆ. ಇಲ್ಲಂತೂ ಮೇಲ್ಮುಖದಲ್ಲಿ ಸ್ತ್ರೀಯರು ತಮ್ಮ ಸಾಹಸವನ್ನು ತೋರಿಸ್ತಾ ಇರ್ತಾರೆ, ಆದರೆ ಒಳಗಿನಿಂದ ತುಂಬಾ ಹೆದರ್ಕೊಂಡಿರ್ತಾರೆ. ನಂಬರ್ 6, ಮೂರ್ಖತನದ ಸ್ವಭಾವ ಆಗಿದೆ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿ ಗ್ರಂಥದಲ್ಲಿ ಈ ರೀತಿ ಹೇಳಿದ್ದಾರೆ, ಕೆಲವೊಮ್ಮೆ ಮಹಿಳೆಯರು ತಮ್ಮ ಅವಿವೇಕದ ಕಾರಣದಿಂದ ಮೂರ್ಖತನದ ಕಾರ್ಯಗಳಿಗೆ ಇವರು ಸಾಥ್ ಕೊಡ್ತಾರೆ. ಅಧಿಕವಾದ ಸಾಹಸ ಇರೋ ಕಾರಣ ತಮ್ಮನ್ನು ತಾವು ಇವರು ಎಲ್ಲರ ಮುಂದೆ ಶ್ರೇಷ್ಠರು ಅಂತ ತೋರಿಸಲು ಹೋಗ್ತಾರೆ. ಇಂಥ ಸ್ಥಿತಿಯಲ್ಲಿ ಮಹಿಳೆಯರು ಯಾವ ರೀತಿ ಕಾರ್ಯಗಳನ್ನು ಮಾಡ್ತಾರಂದರೆ, ಇವು ಭವಿಷ್ಯದಲ್ಲಿ ಒಂದಿಲ್ಲ ಒಂದು ದಿನ ಇವರ ಮೂರ್ಖತನ ಅಂತ ಸಾಬೀತಾಗಿ ಬಿಡುತ್ತವೆ. ನಂಬರ್ 7, ನಿರ್ದಯತೆ. ಆಚಾರ್ಯ ಚಾಣಕ್ಯರ ಅನುಸಾರವಾಗಿ ಏಳನೆಯದಾಗಿರೋದು ನಿರ್ದಯತೆ ಆಗಿದೆ. ಹೌದು ಸ್ನೇಹಿತರೆ, ಒಂದು ವೇಳೆ ಯಾವುದೋ ಒಂದು ಕಾರಣದಿಂದ ಮಹಿಳೆಯರು ನಿರ್ದಯಿಯಾಗಿದ್ದರೆ
ಯಾವುದೇ ಕಾರಣಕ್ಕೂ ಮರಳಿ ನಿಮ್ಮೆಲ್ಲ ಅವರು ದಯೆ ತೋರೋದಿಲ್ಲ ಇಂತ ಸ್ಥಿತಿಯಲ್ಲಿ ಇನ್ನೊಬ್ಬರು ತೊಂದರೆಯಲ್ಲಿ ಸಿಲುಕಬೇಕಾಗುವಂತ ಸ್ಥಿತಿ ಕೂಡ ಬರುತ್ತದೆ ಹಾಗಾಗಿ ಸ್ನೇಹಿತರೇ ಇವು ಚಾಣಕ್ಯರ ಅಪರೂಪವಾದ ವಿಚಾರಗಳು ಅಂತ ಹೇಳಲಾಗಿದೆ ವಿಡಿಯೋ ಮೂಲಕ ನೀವು ಏನು ಕಲ್ತಿದ್ದೀರಾ ವಿಡಿಯೋದಲ್ಲಿ ಯಾವ ಪಾಯಿಂಟ್ ನಿಮಗೆ ಇಷ್ಟ ಆಯ್ತು ಅಂತ ಕಾಮೆಂಟ್ ಹಾಕಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಜಯ ಮಹಾಲಕ್ಷ್ಮಿ ಅಂತ ಬರೆಯಿರಿ ಹಾಗೆ ಚಾನೆಲ್ ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು